ಸನ್ಮಾನ್ಯ ಸಭಾಧ್ಯಕ್ಷ, ನಿನ್ನೆ ರಾತ್ರಿ 11:01 ಪದ್ಮರಾಜ್ ಅಂತಕ್ಕಂತ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ. ಅಣಕ್ಕೆ ಒತ್ತಾಯ ಮಾಡ್ತೇನೆ. ನಾನು ಹೇಳ್ತೀನಿ, ನಿನ್ನೆ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು. ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರ್ತಕ್ಕಂತ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರು ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಕೆಟ್ಟದ ಪದಗಳಿಂದ, ಅವಿವಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿ ನಿನ್ನ ಮನೆ ಹತ್ರ ಕಲಿಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ, ಬೆದರಿಕೆ ಹಾಕ್ತೇನೆ. ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕ್ತೇನೆ. ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಗಲ್ಲಿ ಹಾಕಿರ್ತಕ್ಕಂಥದ್ದು ಅವನು. ಅವನು ರಾತ್ರಿ ಹೊತ್ತಾಯ್ತು ಅಂತಂದ್ರೆ ಕುಡ್ದು ಮದ ಏರಿದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅವನು ಕ್ಲಬ್ಗಳು ನಡೆಸ್ತಾನೆ, ಬಸವೇಶ್ವರ ಲಿಮಿಟ್ ವ್ಯಾಪ್ತಿನಲ್ಲಿ ಕ್ಲಬ್ಗಳು ನಡೆಸ್ತಾನೆ. ಅಲ್ಲಿ ಬರ್ತಕ್ಕಂಥ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನ ಮಾಡಿದ್ದೇವೆ. ಅವರ ಮೆಡಿಕಲ್ ಸೀಟ್ ಕೊಡ್ತಕ್ಕಂತಿರ್ಬೋದು, ಕೆಲಸ ಕೊಡ್ತಕ್ಕಂತಿರ್ಬೋದು, ನನ್ನಿಂದ ಸಹಾಯವನ್ನ ಪಡೆದಿದ್ದಾರೆ. ರಾತ್ರಿ ಮಾಡಿರ್ತಕ್ಕಂತ ಅವನ ಪದೇ ಬಲಸಿರ್ತಕ್ಕಂಥದ್ದು ನನಗೆ ಕೊಲೆ ಬೆದರಿ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗ್ಬಾರ್ದು, ಬರೀ ನನ್ನೊಬ್ಬನಿಗೆ ಹಾಕಿಲ್ಲ. ಬಹುಶಃ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ, ಅನೇಕ ಬಾರಿ ಅವರಿಗಿಂತ ಬೆದರಿಕೆ ಹಾಕಿದ್ದಾನೆ. ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು, ಅವನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯನ ಪಡ್ತಾನೆ. ಅಂತವ್ರು ಇದ್ರೆ ಸಮಾಜ ಘಾತಕ ಶಕ್ತಿಗಳು ಹೆಚ್ಚಾಗುತ್ತೆ, ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ತಾನಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ. ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೇಳ್ಕೊಂತೇನೆ. ಇಲ್ಲಾದ್ರೆ ಯಾವ ಗಳಿಗೆಲ್ಲಾದ್ರೂ ಬೇರೆ ಹುಡುಗರನ್ನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಅಲ್ಲೇ ಮಾಡಿಸ್ತಕ್ಕಂಥ ಸಂಭವ ಇರೋದ್ರಿಂದ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇನೆ ಸಭಾಧ್ಯಕ್ಷರೇ. ಮಾಡಿದೀರ, ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ರಾತ್ರಿ 11:00 ಬೆಳಿಗ್ಗೆ 9:30 ಅವನು ಮನೆಯಲ್ಲಿ ಇದ್ಕೊಂಡು ನಾನು ಆಚೆ ಬರೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿದ್ರು. ಡಿಸಿಪಿ ಅವರು ಮಾಡಿದೆ, ಎಸಿಪಿ ಅವರು ಮಾಡಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದೆ, ಕಂಪ್ಲೇಂಟ್ ತಗೊಂಡ್ರು ನನ್ನಿಂದ. ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಾಯಿಗಳು ಕಾಯ್ದಂಗೆ ಕಾಯ್ದಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮನೆ ಒಳಗಡೆ ರೀಚಿಗೆ ಬರೋದಿಲ್ಲ, ಏನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ಅಂತಕ್ಕಂಥ ದಿಮಾಕಿಂದ ಮಾತಾಡಿ 10:00 ಆ ಮನೆಯಿಂದ ಈಚೆ ಬಂದು ಅವನು ಕುಡ್ದು ನೆಶೆ ಎಲ್ಲ ಇಳಿದಾದ್ಮೇಲೆ ಆಮೇಲೆ ಬ್ರಷ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿರ್ತಕ್ಕಂಥದ್ದು. ಮನೆ ಒಳಗಡೆ ಇದ್ದು ಆಚೆ ಬರೋದಿಲ್ಲ. ಸುಮಾರು 10:00 ಪೊಲೀಸ್ ಅಧಿಕಾರಿಗಳು ಕಾಯ್ದಿದ್ದಾರೆ ಆಚೆಗಡೆ. ಇಂಥವ್ರಿಗೆ ಸಮಾಜಕ್ಕೆ ಬೇಕಾ? ಅವನ ಮೇಲೆ ಸೂಕ್ತವಾದ ಕ್ರಮ ವಹಿಸಬೇಕು. ಒಂದಷ್ಟು ದಿನ, ಒಂದು 6 ತಿಂಗಳು ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾನೆ.